ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ನಿಂದ ಗಂಜ್ ಹಮಾಲಿ ಕಾರ್ಮಿಕರಿಗೆ ಆಹಾರ ಧಾನ್ಯ ವಿತರಣೆ. ಗಂಜ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಹಾಗೂ ರಾಯಚೂರು ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ನಿಂದ ಹಮಾಲಿ ಕಾರ್ಮಿಕರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಮಾಡಲಾಯಿತು. ಗಂಜ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಹಾಗೂ ರಾಯಚೂರು ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ನಿಂದ ಹಮಾಲಿ ಕಾರ್ಮಿಕರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಮಾಡಲಾಯಿತು. ಗಂಜ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಕಚೇರಿಯಲ್ಲಿ ರಾಯಚೂರು ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರು ಹಮಾಲರಿಗೆ ಆಹಾರ ಧಾನ್ಯ ಕಿಟ್ ವಿತರಿಸಿ ಮಾತನಾಡಿ, ಲಾಕ್ಡೌನ್ನಿಂದ ಕೂಲಿ ಕೆಲಸವಿಲ್ಲದೆ ಬಡವರು ಕೂಲಿ ಕಾರ್ಮಿಕರು ಸಂಕಷ್ಟದಲ್ಲಿದ್ದು ಅವರ ನೆರವಿಗೆ ಮುಂದಾಗಿದ್ದೇವೆ ಎಂದರು. ಗಂಜಿನಲ್ಲಿ ಕೆಲಸ ಮಾಡುವಂಥ ಹಮಾಲರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ದಿನನಿತ್ಯ ಮಾಡುವಂಥ ಅವರ ಜನರಿಗೆ ಈಗ ಈ ಒಂದು ಕೊರೋನಾದಿಂದ ಗಂಜಿಗೆ ಮಾರು ಬರೋದು ಕಡಿಮೆ ಆಗಿದೆ. ಅವ್ರ ಕೆಲಸ ಇಲ್ಲದೆ ಮನೆಯಲ್ಲಿ ನಿರಾಶ್ರಿತರಾಗಿ ಊಟಕ್ಕೆ ಕಡಿಮೆ ಇಲ್ಲದಂಥ ಪರಿಸ್ಥಿತಿಯಿದ್ದಾಗ ಗಂಜು ಮರ್ಚೆಂಟ್ ಅಸೋಸಿಯೇಷನ್ನು ರೈಸ್ ಮಿಲ್ ಅಸೋಸಿಯೇಷನ್ನು ಫ್ಯಾಕ್ಟರಿ ಓನರ್ಸ್ ಅಸೋಸಿಯೇಷನ್ ಮೂರು ಅಸೋಸಿಯೇಷನ್ನಿಂದ ಈಗಾಗಲೇ ಹೋದ ತಿಂಗಳಲ್ಲೇ ನಾವು 1,000 ಜನಕ್ಕೆ ಕೊಟ್ಟಿದ್ದೀವಿ. ಈಗ ಇವತ್ತು 1,000 ಜನರಿಗೆ 4 ಕೆಜಿ ಅಕ್ಕಿ, 1 ಕೆಜಿ ಬ್ಯಾಳೆ, ಈ ಥರ ಎಲ್ಲ 1,000 ಜನರಿಗೆ ಒತ್ಕೊಳ್ಳುವಂಥ ವ್ಯವಸ್ಥೆ ಈ 3 ಅಸೋಸಿಯೇಷನ್ನಿಂದ ಮಾಡಿದ್ದೀವಿ. ಇವೆಲ್ಲವೂ ಬಡವರು ಇಲ್ಲಿ 3,000ರಿಂದ 4,000 ಜನ ಕೆಲಸ ಮಾಡ್ತಿದ್ದಾರೆ. ಇವತ್ತು ರೈತರ ಮಾಲು ಗಂಜಿಗೆ ಮಾರ್ಕೆಟ್ ಕಮಿಟಿಗೆ ಬರಲಾರದ ಸಲುವಾಗಿ ಈ ಎಲ್ಲ ಜನ ನಿರಾಶ್ರಿತರಾಗಿ ಕೂಳಿಲ್ಲದಂಥ ಪರಿಸ್ಥಿತಿ ಬಂದಿದೆ. ಇದರ ಜೊತೆಗೆ ನಮ್ಮ ಎಪಿಎಂಸಿ ಸೆಕ್ರೆಟರಿಯವರು ತಮ್ಮ ಸಹಾಯದಿಂದನೂ ಹೋದ್ಸಲ ಅವರು ತಮ್ಮ ಸ್ವಂತ ಸಹಾಯದಿಂದ ಕಮಿಟಿಯಿಂದೆಲ್ಲ ತಮ್ಮ ಸ್ವಂತ ಹಣದಿಂದ ಹೋದ್ಸಲನು 50 ಕ್ವಿಂಟಲ್ ಅಕ್ಕಿ ಕೊಡಿಸಿದ್ರು. ಇದೆಲ್ಲವೂ ಇವೆಲ್ಲ ಕಮಿಟಿ ಮಾರ್ಕೆಟಲ್ಲಿ ಕಮಿಟಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಕೂಲಿ ಕಾರ್ಮಿಕರಿಗೆ ಈ ವ್ಯವಸ್ಥೆ ಇಲ್ಲಿ ಮಾಡುವಂಥ ವ್ಯಾಪಾರಸ್ಥರಿಂದ ಈ ಒಂದು ಬಡಜನರಿಗೆ ಹಂಚುವಂಥ ಕಾರ್ಯಕ್ರಮ ಹೋದ ತಿಂಗಳು ಮಾಡಿದ್ವಿ. ಈ ತಿಂಗಳೂ 1,000 ಜನರಿಗೆ ಕೊಡುವಂಥ ವ್ಯವಸ್ಥೆ ಇದೆ. ಇಲ್ಲ ಮುಂದಕ್ಕೆ ಹೋದರೆ ಆವಾಗಲೂ ಕೊಡುವಂಥ ವ್ಯವಸ್ಥೆ. ಒಂದೇ ಸಲ ಆಗ್ತಾ ಇಲ್ಲ, ಈಗಾಗಲೇ 15ರವರೆಗೆ ಮುಂದೂಡಲ ಪಡ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ನಮಗೆ ಸೆಪ್ಟೆಂಬರ್ವರೆಗೆ ಇದು ಕಂಟಿನ್ಯೂ ಆಗಿರ್ತದೆ. 3 ತಿಂಗಳವರೆಗೆ ಇರುವಂತಹ ಕೆಲಸದಲ್ಲಿ ಮತ್ತೆ ಕೊಡುವಂತ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ. ಗಂಜ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಉಪಾಧ್ಯಕ್ಷ ಗಧಾರ್ ಬೆಟ್ಟಪ್ಪ, ಸದಸ್ಯರಾದ ಎಂ ನಾಗರೆಡ್ಡಿ, ಎ ಆಂಜಿನಯ್ಯ, ಜೆ ಪ್ರಕಾಶ್ ರೆಡ್ಡಿ, ಜಿ ನರಸರೆಡ್ಡಿ, ಗೊಂದಾಲಿ ನರಸರೆಡ್ಡಿ, ಓಂ ಪ್ರಕಾಶ್ ಇನ್ನಾಣಿ, ಗಂಜ್ ಹಮಾಲರ ಸಂಘದ ಹಿರಿಯ ಉಪಾಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ, ಜಿ ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕರು ಇದ್ದರು.